ಎಲ್ಲರಿಗೂ ನಮಸ್ಕಾರ. ಪೂತನಕಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊಡಗಿನ ಸಿವೆಟ್ ಕಾಫಿಗೆ ಹೆಚ್ಚಿನ ಬೇಡಿಕೆ ಇದೆ. ಕಾಡು ಬೆಕ್ಕು ತಿಂದ ಕಾಫಿ ಹಣ್ಣು ಮಲದ ರೂಪದಲ್ಲಿ ಬಂದ ಕಾಫಿಗೆ ಭಾರೀ ಡಿಮ್ಯಾಂಡ್ ಇದೆ. ಭಾರತದಲ್ಲಿ 1 ಕೆಜಿ ಸಿವೆಟ್ ಕಾಫಿಗೆ 9,000 ರೂಪಾಯಿಗೆ ಮಾರಾಟವಾಗುತ್ತದೆ. ಏನಿದು ಸಿವೆಟ್ ಕಾಫಿ? ಹೇಗೆ ಈ ಕಾಫಿಯನ್ನು ಸಂಗ್ರಹಿಸುತ್ತಾರೆ? ಈ ಸಿವೆಟ್ ಕಾಫಿಯ ವಿಶೇಷತೆ ಏನು? ಈ ವಿಡಿಯೋದಲ್ಲಿ ಮಾಹಿತಿ ತಿಳಿದುಕೊಳ್ಳೋಣ. ನೀವು ಭೂತನಕಾಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನೋಡೋ ಟಾಪಿಕ್ ಸಿವೆಟ್ ಕಾಫಿ. ಈ ಕೊಡಗಿನಲ್ಲಿ ಸಿವೆಟ್ ಕಾಫಿಗೆ ತುಂಬಾ ಬೇಡಿಕೆ ಇದೆ. ಇದರಲ್ಲಿ ಭಾರತದಲ್ಲಿ 1 ಕೆಜಿ ಸಿವೆಟ್ ಕಾಫಿಗೆ 9,000 ರೂಪಾಯಿ ಮೌಲ್ಯ ಇದೆ. ಇದರ ಸಿವೆಟ್ ಕಾಫಿಯ ವಿಶೇಷತೆ ಏನು? ಸಿವೆಟ್ ಕಾಫಿಯನ್ನ ಹೇಗೆ ಸಂಗ್ರಹ ಮಾಡ್ತಾರೆ? ಈ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಾವು ನಮ್ಮ ಬಳಿ ತಮ್ಮಪ್ಪಯ್ಯ ಅವರು ಇದ್ದಾರೆ, ಅವ್ರ ಜೊತೆ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ಈಗ ಕೊಡಗು ಜಿಲ್ಲೆಯಲ್ಲಿ ಸಿವೆಟ್ ಕಾಫಿ ತುಂಬಾ ಫೇಮಸ್ ಆಗಿದೆ. ಈ ಕಾಫಿನ ಹೇಗೆ ತಯಾರಿಸ್ತೀರಾ ಮತ್ತೆ ಇದರ ಪ್ರೋಸೆಸ್ ಹೇಗೆ ಅಂತ ಒಂದು ನಮ್ಮ ವೀಕ್ಷಕರಿಗೆ ಒಂದು ತಿಳಿಸ್ಕೊಡಿ ಸರ್. ಕೊಡಗಿನ ಕಾಡು ಅಂದ್ರೆ ವೆಸ್ಟರ್ನ್ ಘಾಟಲ್ಲಿ ಸುಮಾರು 3 ತರದ್ದು ಕಾಡು ಬೆಕ್ಕುಗಳಿವೆ. ಅದನ್ನ ನಾವು ಸಿಬೆಟ್ ಅಂತ ಹೇಳ್ತೀವಿ. ಅಂದ್ರೆ 2 ಬೆಕ್ಕುಗಳು ಸಸ್ಯಾಹಾರಿ. ಅವು ಏನು ಹುಳುವಪಟ್ಟೆ ಕಪ್ಪೆ ಗಿಪ್ಪೆ ಅಂತ ತಿನ್ನೋದಿಲ್ಲ. ಅವ್ರು ಯಾವುದಾದ್ರೂ ಹಣ್ಣು ಕಾಯಿ ತಿಂದೇ ಬದುಕಬೇಕು. ನಮ್ಮಲ್ಲಿ ಇದಿದೆ, ಯಾವುದು ಪಾಮ್ ಟ್ರೀಸ್ ತುಂಬ ಇದೆ, ವೈಲ್ಡ್ ಪಾಮ್ಸ್, ಅದು ಅದರಲ್ಲಿ ಬದುಕ್ತದೆ. ವೆಸ್ಟರ್ನ್ ಘಾಟಲ್ಲಿ ಸುಮಾರು 9,000 ಸಸ್ಯ ಪ್ರಭೇದಗಳಿವೆ. ಅದರಿಂದ ಏನಾದರೂ ಒಂದೊತ್ತಿಗೆ ಸಿಗ್ತಾನೆ ಇರ್ತದೆ. ಈ ಕಾಫಿ ಸೀಸನ್ನಲ್ಲಿ ಇದನ್ನು ಕಾಫಿ ತಿಂತದೆ, ಈ 2 ಥರ 2 ಕಾಡು ಬೆಕ್ಕುಗಳು. ಬಟ್ ಇದನ್ನು ಮೊದಲೇ ನಂಬರ್ ಏನು ಮಾಡ್ತಾರೆ ಅಂತ ಅದನ್ನು ಬೇಟಾಡ್ತಾರೆ. ಬೇಟಾಡಿ ಅದನ್ನು ಅದು ಗೇಮ್ ಮೀಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದನ್ನು ಬೇಟಾಡಿ ಮನೆಗೆ ತಿಂತಾರೆ. ಸೊ ನಾವೊಂದು 4 ವರ್ಷದಿಂದ ಇದರ ಹಿಂದೆ ನೋಡಿದು, ಯಾಕೆಂದರೆ ಇದರಲ್ಲಿ ಇಂಡೋನೇಷ್ಯಾ ಆ ಬೆಲ್ಟಲ್ಲಿ ಇದನ್ನು ಮಾಡ್ತಾಯಿದ್ರು. ನಮ್ಮಲ್ಲಿ ಅಲ್ಲಿ ಅದನ್ನು ಕಟ್ಟಿ ಸಾಕಿ ಮಾಡ್ತಾರೆ. ನಮ್ಮಲ್ಲಿ ಅವಶ್ಯಕತೆ ಇಲ್ಲ. ಎಲ್ಲ ಕಡೆ ಎಲ್ಲ ನ್ಯಾಚುರಲ್ ಎಲ್ಲ ಕಡೆ ಅದು ಫ್ರೀ ರೇಂಜ್ ಅಂತ ಹೇಳ್ತೀವಿ. ಅದು ಎಲ್ಲಿ ಕಡೆ ಎಲ್ಲ ಕಡೆ ಸುತ್ತಾ ಇರ್ತವೆ. ಎಲ್ಲ ಯಾವ ಹಳ್ಳಿಗೆ ಹೋದರೂ ಒಂದಿಷ್ಟು ಬೆಕ್ಕುಗಳು ಇರ್ತವೆ. ಸೊ ಇದನ್ನು ಏನು ಮಾಡೋದು, ನಾವೇನು ಮಾಡೋದು, ಇದನ್ನು ಪ್ರೊಸೆಸ್ ಮಾಡಿ ಬೈ ಮಾಡಿ ಅದನ್ನು ಮಾರೋಕ್ಕೆ ಸ್ಟಾರ್ಟ್ ಮಾಡೋದು. ಅವರಿಗೆ ಸಾಕಷ್ಟು ಹಣ ಕೊಡ್ತೀವಿ. 1 ಕೆಜಿ ಅದು 1 ಕೆಜಿಗೆ ಸಾಧಾರಣ 1,000 ರೂಪಾಯಿ ಕೊಡ್ತೀವಿ ನಾವು. ಸೊ ಇದು ಜನರಿಗೆ ಏನಾಯ್ತು ಅಂದರೆ ಅಟ್ರಾಕ್ಷನ್ ಜಾಸ್ತಿ ಆಯಿತು. ನಮ್ಮಲ್ಲಿ ಅಂದರೆ ಇಡೀ ವೆಸ್ಟರ್ನ್ ಘಾಟಲ್ಲಿ ನಮ್ಮಲ್ಲಿಗೆ ಕೊಡಗಿನಲ್ಲಿ ಸುಮಾರು 540,000 ಎಕರೆ ಕಾಫಿ ತೋಟ ಇದೆ. ಕಾಫಿ ಎಲ್ಲ ಸಾಧಾರಣ ಕಾಫಿ ತೋಟಗಳಿಗೆ ಒಂದೋ ಒಂದು ದೇವರ ಕಾಡು ಅಥವಾ ಒಂದು ರಿಸರ್ವ್ ಫಾರೆಸ್ಟು ಸ್ಯಾಂಕ್ಚುರಿ ಪಕ್ಕದಲ್ಲೇ ಇರೋದು. ಈ ಕಾಡು ಬೇಕುಗಳು ಸುತ್ತದಾ ಇರ್ತದೆ ಇದರಲ್ಲಿ. ಸೊ ಅವು ಆ ಸೀಸನಿಗೆ ಕಾಫಿ ಹಿಕ್ಕೆ ತಿಂತದೆ, ಕಾಫಿ ಹಿಕ್ಕೆ ಹಾಕಿ ಹೋಯ್ತದೆ. ಜನರು ಅದನ್ನು ಕಲೆಕ್ಟ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಏನಂದರೆ ಕಾಡು ಬೇಕುಗಳು ಬೇಟಾಡಿ ತಿಂತಿದ್ರು. ಈ ಹಿಕ್ಕೆಗೆ ನಾವು 1,000 ರೂಪಾಯಿ ಕೊಡ್ತೀವಿ 1 ಕೆಜಿ ಹಿಕ್ಕೆಗೆ. ಅಲ್ಲಿಂದ ಏನಾಗಿದೆ ಅಂದರೆ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಅದು ಅದಕ್ಕೂ ಹೆಲ್ಪ್ ಆಗಿದೆ. ಅಂದರೆ ಬೇಟೆಯಾಡೋದು ಕಮ್ಮಿ ಆಗಿದೆ, ಬೇಟೆ ಕಮ್ಮಿ ಆಗಿದೆ, ಕಾಡು ಬೆಕ್ಕುಗಳು ಜೀವನ ಮಾಡೋಕ್ಕೂ ಸುಲಭ ದಾರಿ ಆಗಿದೆ. ಇದನ್ನು ನಾವೀಗ ಅದನ್ನು ಕಲೆಕ್ಟ್ ಮಾಡಿ ಆದಮೇಲೆ ಅದನ್ನು ಪ್ರೊಸೆಸ್ ಮಾಡಬೇಕು. ಅದು ರನ್ನಿಂಗ್ ವಾಟರ್ ಅಂದರೆ ನೀರಲ್ಲಿ ಪ್ರೊಸೆಸ್ ಮಾಡಿ ಅದನ್ನು ಮತ್ತೆ ಹಲ್ ಮಾಡಿ ಕ್ಲೀನ್ ಮಾಡಿ ಅದರಲ್ಲಿ ಎಲ್ಲ ಬೀಜಗಳು ಯೂಸ್ ಆಗೋದಿಲ್ಲ. ಒಂದು ಪರ್ಟಿಕ್ಯುಲರ್ ಕ್ವಾಲಿಟಿ ಬೀಜನ ಮಾತ್ರ ಅದನ್ನು ಗ್ರೇಡ್ ಮಾಡ್ತೀವಿ, ಗ್ರೇಡ್ ಮಾಡಿ ಯೂಸ್ ಮಾಡ್ತೀವಿ. ಇದನ್ನು ನಾವೀಗ ಇಂಡಿಯಾದಲ್ಲಿ ಸುಮಾರು 9,000 ರೂಪಾಯಿಗೆ 1 ಕೆಜಿಗೆ ನಾವು ಮಾರ್ತೀವಿ ಬೀಜಗಳನ್ನ. ಒಂದು 5-6 ಕೆಜಿ ತೆಗೆದ್ರೆ ನಮ್ಗೆ 1-2 ಕೆಜಿ ಸಿಗ್ಬೋದು ಅಷ್ಟು ಕಾಫಿ ಬೀಜಗಳು. ಅದರಲ್ಲಿ ಇದನ್ನು ವಿದೇಶದಲ್ಲಿ 50-60 ಸಾವಿರದವರೆಗೆ ಮಾರ್ತಾ ಇದ್ದಾರೆ 1 ಕೆಜಿಗೆ. ನಮ್ಮಲ್ಲಿ 9,000 ಕೊಡ್ತಾ ಇದ್ದೀವಿ. ನಾವು ನಮ್ಮ ಕಸ್ಟಮರ್ಸು ನಮ್ಮ ಆನ್ಲೈನ್ ಕಸ್ಟಮರ್ಸ್ ಇದ್ದಾರೆ, ಲೋಕಲ್ ಕಸ್ಟಮರ್ಸ್ ಇದ್ದಾರೆ, ಟೂರಿಸ್ಟ್ ಬರ್ತಾರೆ, ಅವ್ರು ತಗೊಂಡು ಹೋಗ್ತಾರೆ. ಒಂದು ಸಣ್ಣ ಕ್ವಾಂಟಿಟಿ ನಾವು ಬ್ರೆಜಿಲಿಗೆ ಕಳಿಸಿದ್ದೀವಿ ಈ ಕೋವಿಡ್ಗಿಂತ ಮುಂಚೆ. ನಂತರ ಕೋವಿಡ್ ಆಗಿರೋದ್ರಿಂದ ಎಲ್ಲ ಪೋರ್ಟ್ ಬಂದಿರೋದ್ರಿಂದ ಮಾಡೋಕೆ ಆಯ್ತಾ ಇಲ್ಲ. ಬಟ್ ನಮ್ಮದಾಗ ಲಾಸ್ಟ್ 2-3 ವರ್ಷದಿಂದ ನಾವು ಕಂಟಿನ್ಯೂ ತೆಗಿತಾನೆ ಇದ್ದೀವಿ. ನಮ್ಮಲ್ಲಿ ಸಫಿಷಿಯಂಟ್ ಸ್ಟಾಕ್ ಇರ್ತದೆ. ವರ್ಷಕ್ಕೆ ಎಷ್ಟು ಸಂಗ್ರಹ ಆಗ್ತದೆ ಸರ್? ಸುಮಾರು 1,000 ರೂಪಾಯಿಗೆ 1 ಟನ್ನಷ್ಟು ನಾವು ಸಂಗ್ರಹ ಮಾಡ್ತೀವಿ 1 ವರ್ಷಕ್ಕೆ. ಮತ್ತೆ ಇದರಿಂದ ಇದರಲ್ಲಿ ಏನಿದೆ ಅಂತ ಜನರಿಗೆ ಬೇಕಾದ್ರೆ ಅದಕ್ಕೆ ನಮ್ಮಲ್ಲಿ ಬಂದರೆ ನಮ್ಮ
ನಮ್ದೇ ಸ್ವಂತ ಎರಡು ಕಾಫಿ ಕೆಫೆಗಳಿವೆ, ಅಲ್ಲಿ ಅವರಿಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಹೇಳ್ತಾರೆ ಮಡಿಕೇರಿಯಲ್ಲಿ ಎರಡಿದೆ, ಕುಶಲನಗರ ಒಂದಿದೆ, ಬೆಂಗಳೂರು ಒಂದಿದೆ. ಸರಿ, ಇಷ್ಟ ಕಡೆ ನಾವು ಅದ್ರ ಬಗ್ಗೆ. ಸರ್, ಒಂದು ಕೆಜಿಗೆ ಭಾರತದಲ್ಲಿ 9,000 ರೂಪಾಯಿ ಇದೆ, ಅದು ಯಾಕೆ ಅಷ್ಟು ರೇಟ್, ಅದು ಏನು ಕ್ವಾಲಿಟಿ, ಏನು ಅದ್ರ ಮಹತ್ವ ಏನು ಅಂತ? ಅಲ್ಲ, ಇದು ಇದು ಕಾಫಿ ಹಣ್ಣುಗಳನ್ನು ಅದು ಬರೀ ಸೆಲೆಕ್ಟ್ ಮಾಡಿ ತಿಂತವೆ, ಕಾಯಿ ಎಲ್ಲ ಬೇರೆ ಕಾಫಿಯಾಗಿ ಎಲ್ಲ ಮಿಕ್ಸ್ ಮಾಡೋದಿಲ್ಲ, ಸೆಲೆಕ್ಟ್ ಅದು ಅದು ಸೆಲೆಕ್ಟೆಡ್ ಸೆಲೆಕ್ಟೆಡ್ ಕಾಫಿನೇ ತಿಂತದೆ. ಮತ್ತೆ ಅದರಲ್ಲೊಂದು ಅದರಲ್ಲೊಂದು ಎರಡು ಗ್ರಂಥಿ ಇದೆ, ಅದು ಒಂದು ಕೆಮಿಕಲ್ ರಿಲೀಸ್ ಮಾಡ್ತದೆ ಅದರಿಂದ. ಸೊ ಅದನ್ನ ಅಂದ್ರೆ ಅದನ್ನ ಕಾಫಿದು ಬೀಜ ಅಲ್ಲ, ಅದರ ಸಿಪ್ಪೆನದು ಜೀರ್ಣ ಮಾಡಬೇಕು. ಸೊ ಅದೊಂದು ಒಂಥರ ಸ್ಮೆಲ್ ಅದರೊಳಗೆ ಸೇರಿಕೊಡ್ತದೆ. ಸೊ ಇದು ಕಾಫಿ ಅದನ್ನ ಕುಡಿಯೋರು ಗೊತ್ತಾಯ್ತದೆ, ಬ್ಲ್ಯಾಕ್ ಕಾಫಿ ಯಾರು ಕುಡಿತಾರೆ ಅಭ್ಯಾಸ ಇದ್ದವ್ರಿಗೆ, ಅವ್ರು ಕುಡಿತಾ ಅದೊಂದು ಡಿಫ್ರೆನ್ಸ್ ಗೊತ್ತಾಯ್ತದೆ. ಸುಮ್ಮನೆ ಏನು ಕಾಫಿ ಕಾಡ್ಬೇಕು ತಿಂದಿದೆ ಅಂತ ಮಾರೋದಲ್ಲ, ಅದಕ್ಕೆ ಸ್ವಲ್ಪ ಅದನ್ನು ಅದಕ್ಕೆ ವ್ಯಾಲ್ಯೂ ಇದೆ. ಔಷಧಿ ಗುಣ ಅಂತ ಏನು ಬರಕ್ಕೆ, ಬರೀ ಬೈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಸುವಾಸನೆ ಭರಿತವಾಗಿರುತ್ತೆ, ತುಂಬಾ ಚಂದ ಇರ್ತದೆ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಕಾಫಿಯಲ್ಲಿ ಈಗ 10 ತರ ಕಾಫಿ ನಾವು ಮಾರ್ತಾ ಇದೀವಿ ಕೊಡಗಿದ್ದು, 10 ತರ ಕಾಫಿ ಬೇರೆ ಬೇರೆ ತೋಟಗಳದ್ದು ಬೇರೆ ಬೇರೆ ಫ್ಲೇವರ್ ವ್ಯತ್ಯಾಸಗಳಿವೆ, ಅದ್ರ ಇದರಲ್ಲೂ ವ್ಯತ್ಯಾಸ ಇರ್ತದೆ. ಸೊ ಇದರಿಂದ ಎರಡಾಗಿದೆ, ಒಂದು ರೈತನಿಗೂ ಒಂದು ಸಣ್ಣ ಹಣ ಕೈಗೆ ಸಿಗ್ತದೆ, ಕಾಡು ಬೆಕ್ಕೆಗಳು ತನ್ನ ಜೀವನ ಸಾಗಿಸ್ತವೆ, ಇದರಿಂದ ಅಷ್ಟು ಸಹಾಯ ಆಗಿದೆ. ನಾವು ಆಸ್ ಎ ಬಿಸ್ನೆಸ್ ಮ್ಯಾನ್ ನಾವು ಸಹ ಅದರಿಂದ ಸ್ವಲ್ಪ ಉತ್ಪತ್ತಿ ತಗೊಂಡ್ರಿಂದ ಎಲ್ಲರಿಗೂ ಕೂಡ ಲಾಭ ಆಗಿದೆ, ಎಲ್ಲರೂ ಲಾಭ ಆಗಿದೆ, ಆ ಪ್ರಾಣಿಗೂ ಲಾಭ ಆಗಿದೆ ಒಂದು ಕಡೆ, ಅಂದ್ರೆ ಬೇಟೆ ಹಿಡಿದು ಕಮ್ಮಿ ಆಗಿದೆ, ಮತ್ತೆ ಇದು ನಿಮಗೂ ಕೂಡ ಲಾಭ ಆಗಿದೆ. ಹೌದು ಹೌದು, ಎಲ್ಲ ಆಗಿದೆ ನಮಗೆ. ಘಟ್ಟದಲ್ಲಿ ಕೊಡಗು ಒಂದು ಡಿಸ್ಟಿಕ್ ಆಗಿ ಸುಮಾರು 4,100 ಸ್ಕ್ವೇರ್ ಕಿಲೋಮೀಟರ್ ಇದೆ, ಸುಮಾರು 540,000 ಎಕರೆ ಕಾಫಿ ಬೆಳೆಸ್ತಾರೆ ಇಲ್ಲಿ. ಪ್ರತಿಯೊಂದು ಕಾಫಿ ತೋಟಕ್ಕೂ ಇಲ್ಲಿ ಸಾಧಾರಣ ಒಂದು ದೇವರಕಾಡು, ಇಲ್ಲ ಒಂದು ರಕ್ಷಿತಾರಣ್ಯ, ಇಲ್ಲ ಒಂದು ಸ್ಯಾಂಕ್ಚುರಿ, ಏನಾದ್ರೂ ಒಂದು ಮುಟ್ಟುತ್ತದೆ. ಹಾಗಾಗಿ ಈ ಕಾಡು ಬೆಕ್ಕುಗಳು ಒಂದು 3 ತರದ ಕಾಡು ಬೆಕ್ಕುಗಳು, ನಾವು ಏನು ಇಂಗ್ಲೀಷಲ್ಲಿ ಸಿವೆಟ್ ಅಂತ ಹೇಳ್ತೀವಿ, ಇಲ್ಲಿ ಇದೆ ಕೊಡಗಿನಲ್ಲಿದೆ. ಅದರಲ್ಲಿ ಎರಡು ಬೆಕ್ಕುಗಳು ಅದು ಸಸ್ಯಾಹಾರಿಗಳೇ, ಅವು ಹುಳು ಪಟ್ಟೆ ಕಪ್ಪೆ ಗಿಪ್ಪೆ ಏನು ತಿನ್ನೋಕ್ಕಿಲ್ಲ, ಅವಕ್ಕೆ ಏನಾದರೂ ಹಣ್ಣು ಕಾಯಿ ಇಂಥದ್ದೇ ಬೇಕೇ ಬೇಕು. ನಮ್ಮಲ್ಲಿ ಈ ಸೇಂದಿ ಮರ ಇದೆ, ಪನೆ ಮರ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಅಥವಾ ಪಾಮ್ ಟ್ರೀ ಅಂತ ಹೇಳ್ತಾರೆ, ಅದರಲ್ಲಿ ಬದುಕ್ತೇವೆ ಅವು. ಕೆಲವು ಸತಿ ಸೀಸನ್ ಬರುವಾಗ ಕಾಫಿ ಬರುವಾಗ ಕಾಫಿಲಿ ಬದುಕ್ತದೆ, ಮತ್ತು ಥರ ಥರ ಹಣ್ಣುಗಳು ನಮ್ಮ ಮೆಸರ್ ಘಾಟಲ್ಲಿ ಇವೆ, ಅದರಲ್ಲಿ ಬದುಕ್ತಾ ಇರ್ತದೆ. ಈ ಹಣ್ಣು ಯಾವಾಗ ಕಾಫಿ ಹಣ್ಣು ಆಯ್ತದೆ ಆಗ ಬಂದು ಕಾಫಿ ಹಣ್ಣು ತಿಂದ್ಬಿಟ್ಟು ಅದನ್ನು ಅದನ್ನು ಜೀರ್ಣ ನೋಡಿಕೊಂಡು ಅದನ್ನೊಂದು ಹಿಕ್ಕೆಗಳನ್ನು ಒಂದು ಕಲ್ಲಿನ ಮೇಲೆ ಇಲ್ಲ ಸತ್ತ ಮರದ ಮೇಲೆ ಡ್ರೈ ವುಡ್ ಮೇಲೆ ಹಾಕ್ತೇವೆ. ಸೊ ಅದನ್ನು ನಮ್ಮ ಪ್ಲಾಂಟರ್ಸ್ ಹೋಗಿ ಕಲೆಕ್ಟ್ ಮಾಡ್ತಾ ಬರ್ತಾರೆ ರೈತರು. ಸೊ ಅದನ್ನು ನಾವು ಒಂದು 1,000-1,500 ರೂಪಾಯಿ ತಗೊಳ್ತಾ ಇದ್ದೀವಿ. ಅದು ಇಂಡೈರೆಕ್ಟ್ಲಿ ಒಂಥರ ಕನ್ಸರ್ವೇಷನ್ ಹೆಲ್ಪ್ ಆಗಿದೆ. ಈ ಕಾಡು ಬೆಕ್ಕುಗಳೆಲ್ಲ ಬೇಟಾಡಿ ಅವ್ರು ತಿಂತಿದ್ರು ನಮ್ಮವರು, ಅದು ಕಮ್ಮಿ ಆಗಿದೆ. ಬೆಕ್ಕುಗಳು ಜೀವಿಸ್ತವೆ, ಅವ್ರಿಗೂ ರೈತರಿಗೂ ಒಂಥರ ಸಣ್ಣ ಹೆಲ್ಪ್ ಆಗಿದೆ. ಅದು ವ್ಯಾಪಾರಸ್ಥರು ನಾವು ಸ್ವಲ್ಪ ಅದರಿಂದ ಸಂಪಾದನೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನೋಡಿ ಇದು ಸಿವೆಟ್ ಬೆಕ್ಕು ಕಾಫಿಯನ್ನು ತಿಂದು ಮಾಡಿರುವಂತಹ ಮಲ ಇದು. ಇದೊಂದು ಸುತ್ತ ನೋಡಿ ಕಾಫಿ ತೋಟ, ನೀವಿಲ್ಲಿ ಕಾಫಿ ಹಣ್ಣು ನೋಡ್ಬೋದು. ಈ ಕಾಫಿ ಹಣ್ಣನ್ನು ತಿಂದು ಮಲ ಹಾಕೋದ್ರಿಂದ ಅದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಬೆಕ್ಕಿನ ಮಲದ ಸಿವೆಟ್ ಕಾಫಿಗೆ.